ಸರ್ ನಮಸ್ತೆ ಸರ್. ಹಾ ಸರ್, ಅಹೋರಾತ್ರ ಅವರ ಸರ್ ಮಾತಾಡ್ತಾ ಇರೋದು. ಹೌದು. ಹಾ ಸರ್, ಸರ್ ನಿಮ್ಮಿಂದ ಒಂದ್ ಸ್ವಲ್ಪ ಸಜೆಷನ್ ಬೇಕಿತ್ತು ಸರ್, ಕೊಡ್ತೀರಾ? ಹೇಳಪ್ಪಿ. ಹಾ ಸರ್, ನಾನು ಇವಾಗ ಸ್ಟೂಡೆಂಟ್ ಸರ್, ಬಿಕಾಂ ಫಸ್ಟ್ ಇಯರ್ ಓದ್ತಾ ಇದ್ದೀನಿ ಸರ್. ಹಾ ಸರ್, ಮೀನ್ಸ್ ಅಕಾಡೆಮಿಕ್ಸ್ ಎಲ್ಲ ಚೆನ್ನಾಗಿ ಓದ್ಕೊಂಡಿದ್ದೀನಿ ಸರ್, ನನ್ನ 90%+ ಈ ತರ ಎಲ್ಲ ತಕೊಂಡ್ ಬರ್ದಿದ್ದೀನಿ ಸರ್. ಬಟ್ ಓದೋದಕ್ಕೆ ಅಂತ ಒಂದು ಟೈಮ್ ನ ನಿಗದಿ ಮಾಡಿಕೊಂಡು ಓದ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರ್. ಬುದ್ಧಿ ಇದೆಯೋ ನಿನಗೆ? ಗೂಗಲ್ ಗೂಗಲ್ ಅನ್ಕೊಂಡಿದ್ಯಾ ಅಹೋರಾತ್ರನ? ಯಾರ ಇವನು? ಪೆದ್ದ ಇವನು, ಇವನೊಬ್ಬ ಮಹಾ ಮೂರ್ಖ. ಇವನ ಹತ್ರ ಬಂದು ಏನೇನೋ ಕೇಳ್ತಿರಲ್ಲ ನೀವು. ನಿಮ್ಗೆ ನಿನ್ ಕೆಲ್ಸ ನೀವು ನೋಡ್ಕೊಳ್ಳಿ. ಏನೋ ವಿಡಿಯೋ ಹಾಕಿದಾನೆ ಇವನಿಗೆ. ನೀನು ಇವೆಲ್ಲ ಕೇಳೋದಾದ್ರೆ ನಿನ್ ಫೋನ್ ಬ್ಲಾಕ್ ಮಾಡ್ತಾ ಇದೀನಿ. ಸರ್ 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 ಬೇಡ ಸರ್. ಸರ್ ಸರ್ ಪ್ಲೀಸ್ ಸರ್, ನಾನು ನಿಮ್ಮ ವಿಡಿಯೋಸ್ ನೆಲ್ಲ ಫಾಲೋ ಮಾಡ್ತಾ ಇರ್ತೀನಿ. ಮೀನ್ಸ್ ಹಿಂದೂ ಸನಾತನ ಧರ್ಮದ ಬಗ್ಗೆ, ಅದ್ರಲ್ಲಿ ಇರುವಂತ ಸೈನ್ಸ್ ಬಗ್ಗೆ. ಯಾವ್ದು ಮಾಡಿಲ್ಲ ನಾನು. ಏನ್ ಸರ್? ಯಾವ ವಿಡಿಯೋನು ಆ ರೀತಿ ಮಾಡಿಲ್ಲ. ನನಗೆ ಎಲ್ಲಾ ಧರ್ಮನು ಒಂದೇ. ನನಗೆ ದೇವರು ಅಂದ್ರೆ ನಮ್ಮ ಭಾರತೀಯ ಸಂಸ್ಕೃತಿ ಅಂತಾನೆ ಹೇಳೋದಾದ್ರೆ ಸರ್. ಯಾವ ಧರ್ಮನು ಮಾಡಿಲ್ಲ, ನಾನು ವಿಶ್ವ ಮಾನವ ಸಂಸ್ಕೃತಿ ಬಗ್ಗೆ ಮಾಡಿದ್ದೀನಿ ಸರ್. ಖಂಡಿತ ಸರ್, ಖಂಡಿತ. ನೀವು ಸರ್ವಜ್ಞರು ಅಂತ ಕೇಳ್ತಾ ಇರೋದು. ಅಯ್ಯೋ ಭಗವಂತ, ನನ್ನ ಕೊಂದು ಬಿಡ್ರ ಹೋಗ್ಲಿ. ಅಷ್ಟೇ ಸರ್, ಇರೋ ಮಾತನ್ನ ಹೇಳ್ತಾ ಇರೋದು ಸರ್ ಅಷ್ಟೇ. ಇನ್ನೇನ್ ಗೊತ್ತು ಇಲ್ಲ ಸರ್. ನಿಮ್ಮಿಂದ ಒಂದ್ ಎರಡ್ ಸಜೆಷನ್ ಅಷ್ಟೇ ಸರ್ ಕೇಳ್ತಾ ಇರೋದು. ಏ ಗುಲ್ಡು, ನೀನ್ ಕೊಡ್ಬೇಕು ಜಗತ್ತಿಗೆ ಸಜೆಷನ್. 90% ಇದೆಯಾ ಇವನು? ಅವ್ರ ಹತ್ರ ಓದೇ ಇಲ್ಲ ಇವನು ಸರ್. ಇಲ್ಲ ಸರ್, ಆ ರೀತಿ ಹೇಳ್ಬೇಡಿ ಸರ್. ಸರ್ ಪುಸ್ತಕದ ಜ್ಞಾನ ಬೇರೆ, ಮಹಾನ್ ಜ್ಞಾನ ಬೇರೆ ಸರ್. ಹಲೋ, ಏನು ನನಗೆ ಬಿಡ್ರ ಪ್ರಶ್ನೆ ಕೇಳಬಾರ್ದು, ಪ್ರಶ್ನೆ ನುಂಗ್ಬೇಕು ಅಂತ ಹೇಳ್ತೀನಿ. 90% ಬಂದ್ರು ನಿಮ್ಗೆ ಆಸೆ ನೋಡಿ ಎಷ್ಟಿದೆ, ಇನ್ನೂ ಬರ್ಬೇಕು. ಏನು ಸರ್ ಅಂದ್ರೆ 90% ಎಲ್ಲ 10th ಫಸ್ಟ್ ಪಿ ಯು ಆತರ ಎಲ್ಲ ತೆಗ್ದಿದ್ದೆ ಸರ್. ಈ ಸೆಕೆಂಡ್ ಪಿ ಯು ಸಿ ಎಲ್ಲ ನಂಗೆ ಸ್ವಲ್ಪ ಕಡಿಮೆ ಬಂತು ಸರ್, ಅದರಿಂದ ಸ್ವಲ್ಪ ಡಿಸ್ಟ್ರಾಕ್ಷನ್ ಇಲ್ಲ ಸರ್. ಹಾಗೇನಿಲ್ಲ ಸರ್, ಅಂದ್ರೆ ತಂದೆ ತಾಯಿ ಒಂದು ಹೋಪ್ಸ್ ಅನ್ನ ಇಟ್ಟಿದ್ರು. ಬಟ್ ಅಲ್ಲ, ಇವಾಗ ಬಂದೆ ದಾರಿಗೆ. ಹೌದು ಸರ್, ಅದಕ್ಕೋಸ್ಕರ ಹೋಪ್ಸ್ ಅಂಡ್ ಫಿಯರ್ಸ್ ಗೆ ನೀನು ಯಾವಾಗ ಬೆಲೆ ಕೊಟ್ಟಿಯೋ ಅವಾಗ ನಿನ್ನ ಬೆಲೆ 0%. ಯಾವಾಗ ನಾವು ಹೋಪ್ಸ್ ಅನ್ನೋ ಪದಕ್ಕೆ ನಾವು ಗೌರವ ಕೊಟ್ಟು ಬದುಕ್ತೀವೋ ಆವಾಗ ನೀನ್ ಎಷ್ಟು ಪರ್ಸೆಂಟೇಜ್ ಬಂದ್ರು 0 ಕಣ. ಹೌದು ಸರ್, ಖಂಡಿತ ಸರ್. ನಿಮ್ಮಂತವ್ರಿಗೆ ಏನ್ ಮಾಡೋದು, ಯಾರಿಗೋಸ್ಕರನೋ? ನೀನ್ ಹುಟ್ಟಿರೋದು ಏನಕ್ಕೆ ಅನ್ನೋದು ಗೊತ್ತಿಲ್ಲ. 9 ತಿಂಗಳು ತಾಯಿ ಹೊಟ್ಟೆಲ್ ಏನಕ್ಕಿದ್ದೆ ಗೊತ್ತಿಲ್ಲ. ಇಲ್ಲಿಗೆ ಬಂದು ಯಾವ್ದೋ ಪರ್ಸೆಂಟೇಜ್ಗೋಸ್ಕರ ಜೀವನ ಎಲ್ಲ ಪರದಾಡೋದ್ ನೋಡಿದ್ರೆ ಅಸಹ್ಯ ಆಗತ್ತೆ ನಿಮಗೆ. ಸರ್ ಹಾಗಲ್ಲ ಸರ್, ಪರ್ಸೆಂಟೇಜ್ ಮಾತ್ರ ಅಲ್ಲ ಸರ್, ಅಂದ್ರೆ ತುಂಬಾ ಪುಸ್ತಕಗಳನ್ನ ಓದಬೇಕು ಅನ್ನೋ ಆಸೆ ಸರ್, ಬಟ್ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಅನ್ನೋದಿರುತ್ತೆ ಸರ್. ನಾನೊಂದು 50 ಪೇಜ್ ಓದ್ಬೇಕು ಅಂತ ಹೇಳ್ಕೊಂಡ್ರೆ ಒಂದು 10-20 ಪೇಜ್ ಅಷ್ಟರಲ್ಲೇ ನಾನು ಎಂಡ್ ಅಪ್ ಆಗ್ಬಿಡ್ತೀನಿ. ಅದಕ್ಕೋಸ್ಕರ ಮನಸ್ಸನ್ನ ಆಯುರ್ವೇದದಲ್ಲಿ ಒಂದು ಔಷಧಿ ಮೆನ್ಷನ್ ಮಾಡ್ತೀನಿ, ಔಷಧಿಗಳನ್ನ ನೀನೇ ಖರೀದಿ ಮಾಡ್ಕೊಂಬಾ, ಅದನ್ನ ತಗೋ ನೀನು. ಅದು ನಿನ್ನಲ್ಲಿರೋ ಎಲ್ಲ ಡಿಸ್ಟ್ರಾಕ್ಷನ್ಸ್ ನ ಕೊಂದು ಬಿಡುತ್ತೆ. ಒಂದು ನೀನು ಏಕದಮ್ ನೀನೊಬ್ಬ ಕಲ್ಲು ತರ ಆಗ್ಬಿಡ್ತೀಯ. ಅಂದ್ರೆ ನಿನ್ನಲ್ಲಿ ಭಾವನೆಗಳಿರೋದಿಲ್ಲ, ನಿಮ್ ತಂದೆಗೆ ಏನಾದ್ರು ತಗಲಿದ್ರು ನೀನ್ ರಿಯಾಕ್ಟ್ ಮಾಡೋದಿಲ್ಲ. ನಿನ್ನಲ್ಲಿರೋ ಆ ಮೂಕ ಧಾತು ಅಂದ್ರೆ ಅದೊಂದು ಸೈಲೆಂಟ್ ಜೀನ್ ಅನ್ನೋದಿರುತ್ತೆ, ಅದನ್ನ ತೆಗೆದು ಬಿಡೋಣ. ಆ ಧಾತುನ ಮೂಕ ಮಾಡೋಣ, ಆ ಜೀನ್ ನ ಮೂಕ ಮಾಡ್ಬಿಡೋಣ. ಅವಾಗ ನಿನ್ಗೆ ಪಕ್ಕದಲ್ಲಿರೋರಿಗೆ ನೋವಾದ್ರೂ ಗೊತ್ತಾಗಲ್ಲ, ಯಾರ ಮನೇಲಿ ಕಳತನ ಆದ್ರೂ ನಿಂಗೆ ಬೇಸರ ಆಗಲ್ಲ, ನ್ಯೂಸ್ ಪೇಪರ್ ಓದಿದ್ರು ಏನು ಅನ್ಯಾಯ ಅನ್ಸೋದಿಲ್ಲ, ಎಲ್ಲ ಶಾಂತವಾಗಿರುತ್ತೆ. ಮತ್ತೆ ನಿನ್ನಲ್ಲಿರೋ ಕಾಮ ಎಲ್ಲ ಸತ್ತೋಗ್ಬಿಡುತ್ತೆ, ನೀನು ಏಕದಮ್ ಪರ್ಫೆಕ್ಟ್ ಆಗ್ಬಿಡ್ತೀಯ. ಅವಾಗ ಡಿಸ್ಟ್ರಾಕ್ಷನ್ಸ್ ಇರೋದಿಲ್ಲ, ಅವಾಗ ಚೆನ್ನಾಗಿ ಓದ್ತೀಯ ನೀನು. ಇಲ್ಲ ಸರ್, ಆ ರೀತಿ ಇಲ್ಲ ಸರ್. ಹೂನು ಅದು ಬೆಸ್ಟ್. ಅದು ಏನಕ್ ಬೇಕು, ಅಮ್ಮನಿಗೂ ನಿನಗೂ ಡಿಫ್ರೆನ್ಸ್ ಗೊತ್ತಾಗಲ್ಲ, ಯಾರೋ ಮೂರನೇ ಮನುಷ್ಯ ಅಂತ ಗೊತ್ತಾಗುತ್ತೆ ನಿನಗೆ. ಅಮ್ಮ ನಿನ್ನಂತ ಅವ್ರಿಗೆ ಡಿಸ್ಟ್ರಾಕ್ಷನ್ಸ್ ಇರಬಾರ್ದು. ಡಿಸ್ಟ್ರಾಕ್ಷನ್ಸ್ ಇದ್ರೆ ಹೆಂಗೆ ಅಂದ್ರೆ ನಿನಗೆ ಏನು ಅಡಚಣೆಗಳು ಇರಬಾರ್ದು, ನಿನಗೇನು ಫೀಲಿಂಗ್ಸ್ ಇರಬಾರ್ದು, ಆಸೆಗಳೆಲ್ಲ ಕೊಂದು ಬಿಡೋಣ. ಕಾಮನೇ ಇರೋದಿಲ್ಲ, ನೀನ್ ಪುರುಷತ್ವನೇ ಕಳ್ಕೊಂಡ್ಬಿಡ್ತೀಯ. ಅವಾಗ ನಿಂಗೆ ಬೇರೆ ಅಟ್ರಾಕ್ಷನ್ಸ್ ಇರೋದಿಲ್ಲ, ಬೇರೆ ಕಡೆ ಗಮನನೇ ಇರೋದಿಲ್ಲ. ಅವಾಗ ನೀನು ಡಿಸ್ಟ್ರಾಕ್ಷನ್ ಅನ್ನೋದು ನಿನ್ಗೆ ಗೊತ್ತೇ ಇರಲ್ಲ. ಅವಾಗ ಏನ್ ಬುಕ್ ಇಟ್ಕೊಂಡ್ರೆ ಓದ್ತಾ ಹೋಗ್ತೀಯ, ರೋಬೋಟ್ ತರ ಡ್ರ ಬುರ್ರ ಅಂತ. ಅದು ಚೆನ್ನಾಗಿರುತ್ತೆ. ನೀನ್ 100% ತೆಗಿತೀಯ ನೀನು ಸರ್? ಹಾಗೇನಿಲ್ಲ ಸರ್. ನೀನು ನಂಬ್ತಾ ಇಲ್ವಾ ನೀನು ಸರ್? ಬೇಡ ಸರ್, ಆ ತರದಲ್ಲ ಸರ್, ನಾರ್ಮಲ್ ಆಗಿ ಸರ್. ನಾರ್ಮಲ್ ಆಗಿ ಹೆಂಗ ಡಿಸ್ಟ್ರಾಕ್ಷನ್ ಅಂದ್ರೆ ಈಗ ನಾರ್ಮಲ್ ಆಗಿರ್ಬೇಕು ಅಂದ್ರೆ ಹೆಂಗಪ್ಪ ಸರ್? ಅಂದ್ರೆ ಬೆಳಿಗ್ಗೆ ಹೊತ್ತು ಬೇಗ ಹೇಳ್ಬೇಕು, ಓದ್ಬೇಕು. ಹೇಳೋದೇನೋ ನೀನು, ನೀನ್ ಹೆಂಗ್ ಗೊತ್ತಾ? ಅವಾಗ ಕರೆಕ್ಟ್ ಆಗಿ 9 ಗಂಟೆಗೆ ಮಲ್ಕೊಂಡ್ಬಿಡ್ತೀಯ, ಬೆಳಗ್ಗೆ 6 ಗಂಟೆಗೆ ಟಕ್ ಅಂತ ಎದ್ದು ಬಿಡ್ತೀಯ. ಅಲಾರಾಮೇ ಬೇಕಾಗಿಲ್ಲ. ಆ ಮೆಡಿಸಿನ್ ಅಷ್ಟು ಪವರ್ಫುಲ್ ಅದು ಸರ್. ಆ ಮೆಡಿಸಿನ್
ಧಾತುವನ್ನ ಮೂಕ ಮಾಡ್ಬಿಡುತ್ತೆ. ಅವಾಗ ನೀನ್ ಹ್ಯಾಪಿ ಮ್ಯಾನ್, ನೀನ್ ಎದ್ಬೇಕು ಅಂದ್ರೆ ಎದ್ದೇಳ್ತೀಯ, ಮಲಗಬೇಕು ಅಂದ್ರೆ ಮಲಗ್ತೀಯ, ಊಟ ಮಾಡ್ಬೇಕು ಅಂದ್ರೆ ಊಟ ಮಾಡ್ತೀಯ, ಊಟ ಇಲ್ದೆ ಇರ್ಬೇಕು ಅಂದ್ರೆ ಊಟ ಇರೋದಿಲ್ಲ, ಬರೀ ಓದ್ತಾ ಇರೋದು. ಸರ್ ಆ ರೀತಿ ಅಲ್ಲ ಸರ್, ಗೊತ್ತಾಗಲ್ಲಪ್ಪ ನಂಗೆ ಗೊತ್ತಿರೋದು ಒಂದೇ ರೀತಿ ಕೋಣ, ಗೊತ್ತಿರೋದು ಒಂದೇ ರೀತಿ ಕೋಣ, ಬೇರೆ ಯಾವ ರೀತಿ ಗೊತ್ತಿಲ್ಲಪ್ಪ. ಡಿಸ್ಟ್ರಾಕ್ಷನ್ ನಡುವೆ ದೇವರು ಕೊಟ್ಟರು ಚಾಲೆಂಜ್ ಆಯ್ತು. ಈ ಹಳ್ಳಿಯಲ್ಲಿ ಹುಟ್ಟಿದ್ರೆ ಗೊತ್ತಾಗೋದು ನಿನ್ಗೆ ಮಲ್ಕಂಬ ಅಂತಿರುತ್ತೆ. ಏಯ್ ಮಧ್ಯೆ ಮಾತಾಡ್ಬೇಡ, ಮಲ್ಕಂಬಕ್ಕೆ ಎಣ್ಣೆ ಹಚ್ಚಿರ್ತಾರೆ, ಹರಳೆಣ್ಣೆ ಹಚ್ಚಿರ್ತಾರೆ, ಅಂದ್ರೆ ಹತ್ತುವವರು ಜಾರ್ಬೇಕು ಅಂತ, ಅಂದ್ರೆ ಅದೊಂದು ಡಿಸ್ಟ್ರಾಕ್ಷನ್. ಮೇಲೆ ಹತ್ತಬೇಕು, ಆ ಕಂಬದ ಮೇಲೆ ಕೃಷ್ಣನ ಅಟ್ಟ ಕಟ್ಟಿರ್ತಾರೆ, ಅದ್ರ ಮೇಲೆ ಬೆಣ್ಣೆ ಇಟ್ಟಿರ್ತಾರೆ, ಅದನ್ನ ಹತ್ತಬೇಕು, ದೊಡ್ಡದು ಉದ್ದ ಇರುತ್ತೆ, ಹತ್ತಬೇಕು. ಮತ್ತೆ ಅದರಲ್ಲಿ ಫಸ್ಟ್ ಡಿಸ್ಟ್ರಾಕ್ಷನ್ ಏನು ಅಂದ್ರೆ ಮಲ್ಕಂಬಾನೇ ನೈಸು, ಎರಡನೇ ಡಿಸ್ಟ್ರಾಕ್ಷನ್ ಏನು ಅಂದ್ರೆ ಅದಕ್ಕೆ ಹರಳೆಣ್ಣೆ ಹಚ್ಚಿರ್ತಾರೆ, ಮೂರನೇ ಡಿಸ್ಟ್ರಾಕ್ಷನ್ ಏನು ಅಂದ್ರೆ ಅವ್ರ ಮೇಲೆ ಎಣ್ಣೆ ಚೆಲ್ತಾರೆ, ನೀರ್ ಚೆಲ್ತಾರೆ ಹತ್ತುವಾಗ. ಮತ್ತೆ ನಾಲ್ಕನೇ ಡಿಸ್ಟ್ರಾಕ್ಷನ್ ಏನಂದ್ರೆ ಬೇರೆಯವರು ಕಾಲ್ ಎಳಿತಾರೆ. ಇಷ್ಟು ಡಿಸ್ಟ್ರಾಕ್ಷನ್ಸ್ ಗಳ ನಡುವೆ ಅವನು ಮಲ್ಕಂಬ ಹತ್ತಿ, ಆ ಕಂಬನ ಹತ್ತಿ ಮೇಲಿಂದ ಬೆಣ್ಣೆನ ಕದಿಬೇಕು. ಇದೊಂದು ಕೃಷ್ಣಾಷ್ಟಮಿಯಲ್ಲಿ ಆಡೋ ಆಟ. ಇದರಲ್ಲಿ ಅವನ ಡಿಸ್ಟ್ರಾಕ್ಷನ್ಸ್ ಇಲ್ಲ, ಒಂದು ನನಗೆ ಡಿಸ್ಟ್ರಾಕ್ಷನ್ಸ್ ಬೇಡ, ಯಾರು ಕಾಲ್ ಎಳಿಬಾರ್ದು, ಯಾರು ನನಗೆ ಎಣ್ಣೆ ಹಾಕ್ಬಾರ್ದು, ನನಗೆ ಮಲ್ಕಂಬ ಎಣ್ಣೆ ಹಚ್ಚಬಾರ್ದು, ಮತ್ತೆ ಮಲ್ಕಂಬ ಒರಟೊರಟಾಗಿರ್ಬೇಕು, ಸ್ವಲ್ಪ ಅದಕ್ಕೆ ಮೆಟ್ಲಿಡ್ಬೇಕು, ಏಣಿ ಹಾಕೊಂಡು ಹತ್ತಿರ್ತೀನಿ, ಇಲ್ಲ ಅಂದ್ರೆ ನಾನೊಂದು ಕ್ರೇನ್ ತರಿಸ್ಬಿಟ್ಟು ಇಳಿಸ್ಬಿಡ್ತೀನಿ. ಡಿಸ್ಟ್ರಾಕ್ಷನ್ ಇಲ್ಲ ಸರ್, ಅದಕ್ಕೆ ನಿಮ್ ಪ್ರಶ್ನೆಗಳು ನಂಗೆ ಇಷ್ಟ ಆಗಲ್ಲ. ಹುಚ್ಚು ಹುಚ್ಚು ಪ್ರಶ್ನೆಗಳು, ಡಿಸ್ಟ್ರಾಕ್ಷನ್ಸ್ ಇರಬಾರ್ದಂತೆ. ನೀವು ಓದಿದ್ರೆ ನೀನೇ ಮಹಾಪಂಡಿತ ನಾನು. ಇಲ್ಲ ಸರ್, ಡಿಸ್ಟ್ರಾಕ್ಷನ್ಸ್ ಇದ್ರೇನೆ ಜೀವನ ಖಂಡಿತ ಸರ್. ಖಂಡಿತ ಸರ್, ಖಂಡಿತ ಗೆಲ್ತಿಯಾ ಡಿಸ್ಟ್ರಾಕ್ಷನ್ ನಡುವೆ ಗೆಲ್ತಿಯಾ? ಖಂಡಿತವಾಗ್ಲು ಸರ್. ತುಂಬಾ ಖುಷಿ ಆಯ್ತು ಬಂಗಾರ, ಏನು ಖುಷಿ ಆಯ್ತು. ಏ ಇವತ್ತಿಗೂ ಸ್ವಂತ ಮನೆ ಮಾಡಿಲ್ಲ, ಆಸ್ತಿ ಪಾಸ್ತಿ ಮಾಡಿಲ್ಲ, ಅವ್ರ ಹತ್ರ ಸಾಲದಲ್ಲಿಲ್ಲ, ಇಷ್ಟು ಡಿಸ್ಟ್ರಾಕ್ಷನ್ಸ್ ನಡುವೆ ಅಧ್ಯಯನ ಮಾಡ್ಕೊಂಡಿದ್ದಾನೆ. ಅದಕ್ಕೋಸ್ಕರ ನಿಂಗೆ ಹೇಳಿದ್ದು, ಅದ್ರ ನಡುವೆ ಸಂಸಾರ, ಅಮ್ಮ ಅಪ್ಪ, ಅವರ ಆರೋಗ್ಯ, ಇದನ್ನೆಲ್ಲ ಸಂಭಾಳಿಸ್ಕೊಂಡು ಬಂದು ಡಿಸ್ಟ್ರಾಕ್ಷನ್ಸ್ ನಡುವೆ ಅಧ್ಯಯನ ಮಾಡ್ಕೊಂಡು ಬಂದಿದ್ದಾನೆ. ಅದಕ್ಕೋಸ್ಕರ ನಿಂಗೆ ಹೇಳ್ತಾ ಇದ್ದಾನೆ, ಡಿಸ್ಟ್ರಾಕ್ಷನ್ಸ್ ನಡುವೆ ಓದಷ್ಟು ಬೇರೆ ಯಾವ್ದ್ರಲ್ಲೂ ಓದಕ್ಕಾಗಲ್ಲ. ಓಕೆ, ಖಂಡಿತ ಸರ್, ಖಂಡಿತ ಸರ್, ನೋಡಿಕೊಳ್ತೀನಿ ಸರ್ ಅದನ್ನ. ಥ್ಯಾಂಕ್ ಯು ಬಂಗಾರ್, ಥ್ಯಾಂಕ್ ಯು. ಓಕೆ ಸರ್, ಥ್ಯಾಂಕ್ ಯು ಸರ್. ಏಯ್ ಹಾ ಸರಿ, ಈ ವಿಡಿಯೋ ಹಂಚ್ಕೋತಾ ಇನ್ ಅಟ್ಲೀಸ್ಟ್ ನಿನ್ನಂತ ಹುಡುಗರು ಉಪಯೋಗ ಆಗುತ್ತೆ. ಖಂಡಿತ ಸರ್, ಖಂಡಿತ. ಥ್ಯಾಂಕ್ ಯು ಬಂಗಾರ, ದೇವ್ರಂತ ಹುಡುಗ. ಓಕೆ ಸರ್, ಓಕೆ ಆಯ್ತು ಸರ್.